ನಿಸರ್ಗ ಪಿ ಜಿ ಎನ್ ಚಾನಲ್ಸ್ಗೆ ಎಲ್ರಿಗೂ ಸ್ವಾಗತ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಹಲವಾರು ವಿಡಿಯೋಗಳು ಬರೋದಿದೆ, ರೋಗಕ್ಕೆ ಸಂಬಂಧಪಟ್ಟಂತೆ ಔಷಧಿಗಳು, ವಿಟಮಿನ್ಗಳು, ಹಾಗೆ ಹಕ್ಕಿ ಫ್ಯಾನ್ಸಿ ಹಕ್ಕಿಗಳನ್ನು ಸಾಕಿದ ಪ್ರತಿಯೊಬ್ಬರ ಮನೆ ಮನೆಗೆ ಹೋಗಿ ವಿಡಿಯೋಗಳನ್ನು ಮಾಡಿ ಹಕ್ಕಿ ಚೌಕಿದಾರರ ಮುಂದೆ ನಾವು ತರ್ತಾ ಇದ್ದೇವೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬರಲಿದೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಕ್ಕಿ ಸೇಲಿಗಿದೆ ಅದನ್ನು ಹೇಳ್ತಾ ಇದ್ದೀನಿ. ಫೆಂಟೈಲ್ ಇದೆ, ಫೆಂಟೈಲ್ ಇದು ಬಂದುಬಿಟ್ಟು 8 ಪೀಸ್ ಇದೆ, ಅಮೆರಿಕನ್ ಮತ್ತು ಇಂಡಿಯನ್ ಫೆಂಟೈಲ್ ಮಿಕ್ಸ್ ಇರುವಂಥದ್ದು. ಆಮೇಲೆ ಇದು ಬಂದುಬಿಟ್ಟು ಬ್ಲ್ಯಾಕ್ ಫೆಂಟೈಲು, ನಿಮಗೆ ಜಂಬೋ ಸೈಜ್ ಇದೆ, ನಾರ್ಮಲ್ ಸೈಜೂ ಇದೆ. ಟೋಟಲಾಗಿ ನಿಮಗೆ ಇದು 5 ಪೀಸ್ ಇದೆ, ವೈಟ್ ಬಂದುಬಿಟ್ಟು 10 ಪೀಸ್ ಇದೆ. ನಿಮಗೆ ಬಲ್ಕ್ ಪರ್ಚೇಸರ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇವೆ. ಸಿಂಗಲ್ ಪೀಸ್ಗಳಿಗೆಲ್ಲ ಬಂದು ಸುಮ್ಮನೆ ಇದು ಮಾಡ್ತಾ ಇರ್ತಾರೆ. ಹಾಗೆ ಕಾಂಟ್ಯಾಕ್ಟ್ ನಂಬರನ್ನು ಅಪ್ಡೇಟ್ ಮಾಡಿಲ್ಲ, ಹೇಳಿದ್ದೇನೆ ಸಿಮ್ ತೆಗೆದು ಕೂಡಲೇ ಕಾಂಟ್ಯಾಕ್ಟ್ ನಂಬರನ್ನು ಅಪ್ಡೇಟ್ ಮಾಡ್ತೇನೆ ಅಂತೇಳಿ. ಸ್ವಲ್ಪ ಪೇಷನ್ಸ್ ಅಲ್ಲಿರಿ. ಹಂಗೇರಿಯನ್ ಜೈಂಟ್ ಮೇಲು, ಮಾಲ್ಟಾ ಫೀಮೇಲ್ ಇರೋದೊಂದು ಪೇರ್ ಸೇಲಿಗಿದೆ. ಬ್ರೀಡಿಂಗ್ ಪೇರ್ ಇದು, ಈಗಾಗಲೇ ಮರಿ ಮಾಡಿರೋದು. ಆಮೇಲೆ ಜರ್ಮನ್ ಹೆಲ್ಮೆಟ್ ಮೇಲೊಂದು ಸೇಲಿಗಿದೆ, ಮೇಲಿದು ಒಂದೇ ಪೀಸ್ ಇದೆ, ಬ್ರೀಡಿಂಗ್ ರೆಡಿಯಾಗಿರೋ ಹಾಕಿ ಇದು ಜರ್ಮನ್ ಹೆಲ್ಮೆಟ್ ಒಂದು ಪೀಸ್ ಸೇಲಿಗಿದೆ. ಆಮೇಲೆ ನಿಮಗೆ ಬಂದುಬಿಟ್ಟು ಬೊಕಾರಾ ಟ್ರಮ್ಟರ್ ಏನಿದೆ ಅದು ಬ್ರೀಡಿಂಗ್ ಪೇರ್ ನಿಮಗೆ ಸೇಲಿಗಿದೆ. ಒಳ್ಳೆ ಹಕ್ಕಿಗಳು, ಹಕ್ಕಿಗಳು ಒಳ್ಳೆ ಸೈಜ್ ಇದೆ. ಬಲ್ಕ್ ಯಾರು ಪರ್ಚೇಸ್ ಮಾಡ್ತೀರಾ ಅವರು ನಿಮ್ಮ ನಂಬರ್ನ ಕಾಂಟ್ಯಾಕ್ಟಲ್ಲಿ ಹಾಕಿ ಕಾಮೆಂಟ್ ಮಾಡಿ, ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ. ಪ್ರಿಲ್ ಬ್ಯಾಕ್ ಒಂದು ಪೇರ್ ಬಂದುಬಿಟ್ಟು ನಿಮಗೆ ಸೇಲಿಗಿದೆ, ಬೇರೆ ಬೇರೆ ಕಲರ್ಲ ಒಂದೇ ಕಲರ್ ನಿಮಗಿರುವಂಥ ಹಕ್ಕಿ ಇದು. ಜುಟ್ಟು ಸಮೇತ ಇದೆ ಬೂಟು ಮತ್ತು ಇದು ಒಳ್ಳೆ ಹಕ್ಕಿ ನೋಡಿ, ಹಕ್ಕಿ ಕ್ವಾಲಿಟಿಗಳನ್ನು ನೋಡಿ. ಹಕ್ಕಿ ನೋಡೋದೇ ಒಂದು ಚೌಕಿದಾರಿಗೆ ಒಂದು ಇದ್ದಿದ್ದಾಗೆ. ಹಾಗಾಗಿ ಕೋಮರ್ನ್ ಟಂಬ್ಲರ್ ಒಂದು ಪೀಸ್ ಸೇಲಿಗಿದೆ, ಇದು ಬಂದುಬಿಟ್ಟು ಬ್ರೀಡಿಂಗ್ ಪೇರೆ, ಬ್ರೀಡಿಂಗ್ ಆಗಿರೋವಂಥ ಹಕ್ಕಿ ಇದು, ಈಗಾಗಲೇ ಬ್ರೀಡಿಂಗ್ ಆಗಿದೆ ಇದು. ಇದೊಂದು ಪೀಸು ಬಂದುಬಿಟ್ಟು ನಿಮಗೆ ಸೇಲಿಗಿದೆ. ಆಮೇಲೆ ಇದ್ರದ್ದು ಬೇರೆ ಕಲರ್ ಸಹಿತ ಇನ್ನು ಮುಂದೆ ನಿಮಗೆ ಕಾಣುತ್ತೆ, ಮುಂದೆ ವಿಡಿಯೋದಲ್ಲಿ ಬರುತ್ತೆ ನೋಡಿ, ಹಾಕಿದ್ದೀನಿ ಅದು ಸಹಿತ ಇದೆ. ಕಮರ್ ಟಂಬ್ಲರು ನಿಮಗೆ ಒಳ್ಳೆ ಕ್ವಾಲಿಟಿ, ಬ್ರೀಡಿಂಗು ಚೆನ್ನಾಗಿ ಮಾಡುತ್ತೆ ಹಕ್ಕಿಗಳಿದು, ಮರಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳುತ್ತೆ. ಆಮೇಲೆ ಮೊಡೇನಾ, ಮೊಡೇನಾ ಅಂದರೆ ನಿಮಗೆ ಕಿಂಗ್ ಸೈಜಲ್ಲಿ ಇರುವಂಥ ಮೊಡೇನಾ ಇದೆ, ಒಂದು ಪೇರ್ ಇದೆ, ಕಿಂಗ್ ಸೈಜಲ್ಲೇ ಇದೆ ಹಕ್ಕಿ. ಓಕೆ, ಸೊ ಇದೊಂದು ಪೇರ್ ಬಂದುಬಿಟ್ಟು ಸೇಲಿಗಿದೆ. ಈಗಾಗಲೇ ಬ್ರೀಡಿಂಗ್ ಆಗಿರೋ ಹಕ್ಕಿ ಇದು, ಬ್ರೀಡ್ ಆಗಿದೆ, ಎರಡು ಬ್ರೀಡ್ ಆಗಿದೆ ಇದು. ಹಕ್ಕಿ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದೊಂದು ಪೇರ್ ಬಂದುಬಿಟ್ಟು ನಿಮಗೆ ಸೇಲಿಗಿದೆ. ಸೊ ಇದು ಬ್ರೀಡ್ ಆಗಿರೋದು, ಬ್ರೀಡ್ ಆಗಿರುವಂಥ ಹಕ್ಕಿ ಇದು. ಎಲ್ಲ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೇವೆ, ಮಳೆಗಳಾಗಿರೋದ್ರಿಂದ ಹಕ್ಕಿಗಳು ಜಾಸ್ತಿ ಇದು ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಮೇಂಟೈನ್, ಹಾಗಾಗಿ ಕೊಡ್ತಾ ಇದ್ದೇವೆ. ಆಮೇಲೆ ಮುಂದೆ ಇದ್ರದ್ದು ಬೇರೆ ಕಲರ್ ಸಹಿತ ಇದೆ ನೋಡಿ, ನಾನು ವಿಡಿಯೋದಲ್ಲಿ ಹಾಕಿದ್ದೇನೆ, ಅದು ಸಹಿತ ನಿಮಗೆ ಬರುತ್ತೆ. ಫುಲ್ಲು ಎಲ್ಲ ಪೇರ್ಗಳು ನಿಮಗೆ ಮ್ಯಾಕ್ಸಿಮಮ್ ನಮ್ಮಲ್ಲಿ ಬ್ರೀಡಿಂಗ್ ಪೇರ್ಗಳೇ ಇರೋದು. ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಆಮೇಲೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೊಕಾರಾ ಟ್ರಮ್ಟರು ಒಂದು ಪೇರು, ಬ್ರೀಡಿಂಗ್ ಪೇರ್ ಬಂದುಬಿಟ್ಟು ಸೇಲಿಗಿದೆ. ಇದೊಂದು ಪೇರು ಬ್ರೀಡ್ ಆಗಿರೋ ಪೇರ್ ಇದು, ಈಗಾಗಲೇ ಎರಡು ಮೂರು ಸರಿ ಬ್ರೀಡ್ ಆಗಿದೆ. ಬೂಟನ್ನು ಕಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಸೇಲ್ ಮಾಡೋದಕ್ಕಾಗಿ ಬೂಟನ್ನೇನು ಕಟ್ ಮಾಡಿಲ್ಲ. ಓಕೆ, ನಿಮಗೆ ಹಕ್ಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬ್ರೀಡ್ ಆಗಿದೆ ಬ್ರೀಡ್ ಆಗಿಲ್ಲ ಅಂತೇಳಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಪ್ರಿಲ್ ಬ್ಯಾಗ್ ಬಂದುಬಿಟ್ಟು ಸೇಲಿಗಿದೆ, ಒಂದು ಬಿಸ್ಕೆಟ್ಟು ಮತ್ತೊಂದು ರೆಡ್ ಚಿಲ್ಲಿ ರೆಡ್ಡು. ಓಕೆ, ಇದೆರಡಿದೆ, ಅದರಲ್ಲಿ ಬಿಸ್ಕೆಟ್ ಕಲರ್ ಬಂದುಬಿಟ್ಟು ನಿಮಗೆ ಮೇಲು, ಮತ್ತೊಂದು ಬಂದುಬಿಟ್ಟು ಫೀಮೇಲ್ ನಿಮಗೆ. ಇದು ಬ್ರೀಡ್ ಆಗಿರೋ ಹಾಕಿನೇ, ಒಂದು ಸರಿ ಬ್ರೀಡ್ ಆಗಿದೆ ಅಷ್ಟೇ. ಓಕೆ, ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ಆವಾಗಲೇ ಸಿಕ್ಬಿಡುತ್ತೆ, ಮೊದಲೇ ನೀವು ನೋಡ್ಬೋದು. ಹಾಗಾಗಿ ತರ್ಬಿಟ್ಟು ಒಂದು ಪೇರ್ ಬಂದುಬಿಟ್ಟು ನಿಮಗಿದೆ, ಬ್ರೀಡಿಂಗ್ ಪೇರ್ ಇದೂ. ಈಗಡೆ ಬಲ್ಗಡೆ ಎಡಗಡೆ ಇದೆಯಲ್ಲ, ಇದು ಬಂದುಬಿಟ್ಟು ಫೀಮೇಲು, ರೈಟ್ ಸೈಡಲ್ಲಿರೋದು ಬಂದುಬಿಟ್ಟು ಮೇಲು. ಬ್ರೀಡಿಂಗ್ ಪೇರ್ ಇದು, ಬ್ರೀಡ್ ಆಗಿದೆ, ಎಲ್ಲ ಬ್ರೀಡಿಂಗ್ ಪೇರ್, ಮ್ಯಾಕ್ಸಿಮಮ್ ಬ್ರೀಡಿಂಗ್ ಪೇರೇ ಇರುವಂಥದ್ದು ಸೇಲಿಗೆ. ಆಮೇಲೆ ಲಾಟ್ ಇದು, ಲಾಟಲ್ಲಿ ಏನಿದೆ ಬ್ರೀಡಿಂಗು ಮತ್ತು ಸೆಮಿ ಅಡಲ್ಟು ಮಿಕ್ಸ್ ಇದೆ. ಮೊದಲೇ ಹಾಕಿದ್ದೆ ವಿಡಿಯೋ ನಾನು ಇದೊಂದು ಸರಿ. ನಿಮಗೆ ಕಿಂಗ್ ಬ್ಲ್ಯಾಕ್ ಬಂದುಬಿಟ್ಟು ಸೇಲಿಗಿದೆ, 4 ಪೀಸ್ ಇದೆ ಇದು. ನಿಮಗೆ ಇದು ಎಲ್ಲ ಸೆಮಿ ಅಡಲ್ಟು, ಮೇಲು ಫೀಮೇಲ್ ಕನ್ಫರ್ಮ್ ಇದೆ, ಎರಡು ಜೋಡಿ ಇದು. ಓಕೆ, ಕನ್ಫರ್ಮ್ ಇರೋದು, ಮೇಲು ಫೀಮೇಲ್ ಕನ್ಫರ್ಮ್ ಇದೆ. ವಿಡಿಯೋ ಆದಷ್ಟು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದೆ ಹಲವಾರು ವಿಡಿಯೋ ಬರುತ್ತೆ, ಫ್ಯಾನ್ಸಿ ಪಿ ಜಿಯನ್ಗಳೆಲ್ಲ ಲಾಫ್ಟ್ಗಳಿಗೆ ಹೋಗಿ ಹುಡುಕಿ ಹುಡುಕಿ ನಿಮ್ಮ ಮುಂದೆ ತರ್ತೇವೆ, ಸೇಲ್ ಮಾಡಿಸ್ತೇವೆ. ಕಡಿಮೆ ಬೆಲೆಯಲ್ಲಿ ಯಾರು ಮಾಡ್ತಾರೆ ಅಂಥ ವಿಡಿಯೋಗಳನ್ನೆಲ್ಲ ಮಾಡ್ತೇವೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ರಿಲ್ ಬ್ಯಾಕ್ ಇದೊಂದು ಪೇರ್ ಬಂದುಬಿಟ್ಟು ಸೇಲಿಗಿದೆ. ಓಕೆ, ಇದು ಒಂದು ಪೇರ್ ಇರೋದು, ಅದರದ್ದು ಒಂದು ಮರಿ ಇದು.
ಒಂದು ಮರಿ ಇದೆ ಜೊತೆಯಲ್ಲಿ. ಇದು ಬ್ರೀಡಾಗಿ ಈಗ ಹೆಚ್ಚು ಕಡಿಮೆ 35 ದಿವಸದ ಮರಿ ಇದೆ ನಿಮಗೆ. ಅದೆರಡು ಪೇರೆಂಟ್ಸು, ಈ ಕಡೆ ಏನಿದೆ ಇಲ್ಲಿ ಈ ಕಡೆ ಇದೆಯಲ್ಲ ಅದು ಮರಿ. ನಿಮಗೆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಮರಿನೂ ಸಹಿತ ಹೇಗೆ ಸೈಜ್ ತೆಗೆಯುತ್ತೆ ಅಂತೇಳಿ. ಒಂದೇ ಮರಿ ಉಳಿತು, ಇದನ್ನು ಇದೊಂದು ಪೇರ್ ಸಹಿತ ಸೇಲ್ ಮಾಡ್ತಾ ಇದ್ದೇನೆ ನಾನು. ಪ್ರಿಲ್ ಬ್ಯಾಕ್, ಫುಲ್ ಪ್ರಿಲ್ ಬ್ಯಾಕ್ ಇದೆ ಇದು ನಿಮಗೆ, ಅಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ. ಜಾಕೋಬಿನ್ ಇದೆ, ಜಾಕೋಬಿನ್ ಒಂದು ಪೇರ್ ಮೊದಲು ಹಾಕಿದ್ದೆ, ಜಾಕೋಬಿನ್ ಒಂದು ಪೇರ್ ಇದೆ. ಕನ್ಫರ್ಮ್ ಬ್ರೀಡಿಂಗ್ ಪೇರ್ ಇದು, ಕನ್ಫರ್ಮ್ ಬ್ರೀಡ್ ಆಗಿರೋ ಪೇರು. ಇದನ್ನು ಸೇಲ್ ಮಾಡ್ತಾ ಇದ್ದಾವೆ. ಇದೊಂದು ಪೇರ್ ಇದೆ, ಕ್ವಾಲಿಟಿ ಅಕ್ಕಿಗಳೆಲ್ಲ ಒಳ್ಳೆ ಕ್ವಾಲಿಟಿ ಇದೆ, ಅಕ್ಕಿಗಳ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಹಾಗೆ ಸಾಕ್ತಿವೆ ಅಕ್ಕಿಗಳಿಗೆ ಹಾಕೋ ಫುಡ್ಗಳು ಅದೇ ರೀತಿ ಇದೆ. ಇದಕ್ಕೂ ಮೊದಲು ನನ್ನ ವೀಡಿಯೋದಲ್ಲಿ ನೋಡಿರ್ಬೋದು ನೀವು ಯಾವ ರೀತಿ ಫುಡ್ಗಳನ್ನು ಹಾಕಿ ಸಾಕ್ತಿವಿ, ಅಕ್ಕಿಗಳನ್ನು ಹೇಗೆ ಇಡ್ತೇವೆ ಎಲ್ಲ ನಿಮಗೆ ಗೊತ್ತಿದೆ. ಹೆಲ್ತಿ ಅಕ್ಕಿಗಳು, ಯಾವುದೇ ಕಾಯಿಲೆ ಮತ್ತೊಂದು ಏನೂ ಇಲ್ಲ. ಹಾಗೇನಾದರೂ ಚಿಕ್ಕ ಪುಟ್ಟ ಕಾಯಿಲೆ ಬಂದರೆ ಸಪ್ರೇಟ್ ಮಾಡಿಬಿಡ್ತೇವೆ. ಜಾಕೋಬಿನ್ ಮೇಲೆ ಇದೆ ನಿಮಗೆ, ಇದು ಮೇಲಿದು ಸಿಂಗಲ್ ಇದೆ, ಇದೊಂದು ಬಂದ್ಬಿಟ್ಟು ನಿಮಗೆ ಸೇಲಿಗೆ ಸಿಂಗಲ್ ಮೇಲ್ ಅಷ್ಟೇ, ಪೇರಿಲ್ಲ. ಅಕ್ಕಿಗಳು ಒಳ್ಳೆಯ ಕ್ವಾಲಿಟಿ. ಮುಂದಿನ ದಿನದಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಅಪ್ಡೇಟ್ ಮಾಡ್ತೀನಿ ನಾನು, ಚಾನಲ್ ರೀಚ್ ಮಾಡ್ತಾ ಇದ್ದೇನೆ. ಅದಾದ ನಂತರದಲ್ಲಿ ಈಗ ಏನು ಬಲ್ಕ್ ಸೇಲರ್ಗಳಿಗೆ ಕೊಡ್ತಾ ಇದ್ದೀನಿ. ಒಂದೊಂದು ಪೀಸಿಗೆ ತುಂಬ ತಲೆ ತಿಂತಾರೆ, ನೀವು ಅರ್ಥ ಆಗಿರ್ಬೋದು, ಅಕ್ಕಿ ಸಾಕಿದವ್ರಿಗೆಲ್ಲ ಗೊತ್ತಿರುತ್ತೆ. ಒಂದೊಂದು ಪೀಸಿಗೆ ಫೋನ್ ಮಾಡಿ ತುಂಬ ತಲೆ ತಿಂತಾರೆ, ಬಲ್ಕ್ ತಗೊಳ್ಳೋರು ಅಷ್ಟು ತಲೆ ತಿನ್ನೋದಿಲ್ಲ, ಅಷ್ಟು ತಲೆ ತಿಂತಾರೆ. ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ಅಪ್ಡೇಟ್ ಮಾಡ್ತಾ ಇಲ್ಲ. ಖಂಡಿತವಾಗಿ ಮುಂದಿನ ದಿನದಲ್ಲೇ ನಾನು ಅದಕ್ಕಾಗಿ ಒಂದು ಸಿಮ್ ತೆಗೆದು ನಿಮಗೆ ನಾನು ಮಾಡ್ತೇನೆ. ಆಮೇಲೆ ಜರ್ಮನ್ ಹೆಲ್ಮೆಟ್, ಇದು ಜರ್ಮನ್ ಹೆಲ್ಮೆಟಲ್ಲಿ ಇದು ಬ್ರೀಡಿಂಗ್ ಪೇರ್ ಇದೆ ನಿಮಗೆ, ಈಗಾಗಲೇ ಬ್ರೀಡ್ ಆಗಿರೋ ಅಕ್ಕಿ ಇದು. ಓಕೆ, ಈಗಾಗಲೇ ಬ್ರೀಡ್ ಆಗಿದೆ, ಒಳ್ಳೆ ಕ್ವಾಲಿಟಿ ಅಕ್ಕಿ, ಮೇಲ್ ಫೀಮೇಲ್ ಎರಡೂ ಒಳ್ಳೆ ಸೈಜ್ ಇರುವಂಥ ಅಕ್ಕಿ ಇದೆ ನಿಮಗೆ. ಇದೊಂದು ಪೇರ್ ಬಂದ್ಬಿಟ್ಟು ನಿಮಗೆ ಸೇಲಿಗಿದೆ. ಆವಾಗಲೇ ಹೇಳಿದ್ದೆ ನಾನು, ಕಾಮರ್ನ್ ಟಂಬ್ಲರು ಬಂದುಬಿಟ್ಟು ನಿಮಗೆ ಇನ್ನೊಂದು ಕಲರ್ ಇದೆ ಅಂತೇಳಿ, ಅದೇನೇ ಇದು. ಇದು ಸಹಿತ ಒಂದು ಪೇರ್ ಸೇಲಿಗಿದೆ, ಬ್ರೀಡಿಂಗ್ ಪೇರ್, ಇದೂ ಸಹಿತ ಬ್ರೀಡಿಂಗ್ ಪೇರ್ ಸೇಲಿಗಿದೆ ಇದು. ಓಕೆ, ಬಲ್ಗಡೆ ಏನಿದೆ ಅದು ಮೇಲ್ ನಿಮಗೆ, ಈ ಕಡೆ ಇರೋದು ಫೀಮೇಲು, ಕನ್ಫರ್ಮ್ ಆಗಿರೋ ಅಕ್ಕಿ. ಅಕ್ಕಿ ಸೈಜ್ಗಳು ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ಲು ಮರಿಗಳನ್ನು ಒಳ್ಳೆ ಸಾಕುತ್ತೆ, ಮರಿ ಒಳ್ಳೆ ಸಾಕೋ ಅಕ್ಕಿ ಇದು. ನಮಗೆ ಅಕ್ಕಿ ಸೇಲಾಗಬೇಕಲ್ಲ, ಹಾಗಾಗಿ ಕೊಡೋದು. ಇಲ್ಲಾಂದರೆ ಬ್ರೀಡಿಂಗ್ ಅಕ್ಕಿಗಳು ಒಂದೆರಡು ಸಾಕಿದವ್ರು ಯಾರೂ ಕೊಡೋದಿಲ್ಲ ಅಕ್ಕಿಗಳನ್ನು. ಇದರಲ್ಲಿ ಮತ್ತೊಂದಿದೆ ನೋಡಿ, ಸೇಮ್ ಏನು, ಇದು ಬ್ರೀಡಿಂಗ್ ಆಗಿರೋ ಅಕ್ಕಿ. ಪೌಲ್ಟ್ರಿ ಇದೆ, ಪೌಲ್ಟ್ರಲ್ಲಿ ನಿಮಗೆ ಇದು ಈ ಕಡೆ ಇರೋದು ಮೇಲು, ಆ ಕಡೆ ಇರೋದು ಫೀಮೇಲ್, ಅದು ಎರಡು ಸೇಮ್ ಸೈಜ್ ಇದೆ, ನಿಮಗೆ ಏನು ವ್ಯತ್ಯಾಸ ಏನಿಲ್ಲ, ಎರಡೂ ಒಂದೇ ಥರನೇ ಇದೆ. ಫೀಮೇಲ್ ಸ್ವಲ್ಪ ಜನರ ಹತ್ರ ಚಿಕ್ಕದಿರುತ್ತಲ್ಲ, ಆ ರೀತಿ ಇಲ್ಲ, ನಮ್ಮದು ಮ್ಯಾಕ್ಸಿಮಮ್ ಎಲ್ಲ ಅಕ್ಕಿಗಳು ಒಂದೇ ಸೈಜ್ ಇರುತ್ತೆ, ಗಂಡು ಹೆಣ್ಣು. ಆಮೇಲೆ ಸಿರಾಜ್ ಬಂದುಬಿಟ್ಟು ನಿಮಗೆ ಲಾಫ್ಟು ಒಂದು 18 ಪೀಸ್ ಏನೋ ಟೋಟಲ್ ಸೇಲಿಗಿದೆ, ಆ ಕಡೆನೂ ಇದೆ. ಇದು ಒಟ್ಟಿಗೆ ಬಿಟ್ಟು ಸ್ವಲ್ಪ ಅಕ್ಕಿನ ತೋರಿಸ್ ನಾನು ತೆಗೆದಿದ್ದೀನಿ. ಟೋಟಲ್ 18 ಪೀಸ್ ಇದೆ, ಇದರಲ್ಲಿ ಎಲ್ಲನೂ ಹೆಚ್ಚು ಕಡಿಮೆ 4-5 ಕಲ್ಲಿ ಅಕ್ಕಿಗಳು, 4-5 ಅಕ್ಕಿ ಕಲ್ಲಿ ಇರುವಂಥದ್ದು. ಆಮೇಲೆ ಕ್ವಾಲಿಟಿ ಒಳ್ಳೆ ಅಕ್ಕಿ ಕ್ವಾಲಿಟಿಗಳು, ನಿಮ್ಗೆ ತೊಗೊಂಡೋಗಿ ಸಾಕ್ಬಿಟ್ರೆ ಅಂದರೆ ಒಂದೊಂದು ಬ್ರೀಡ್ ಆಗಬೇಕಾದ್ರೆ ಒಳ್ಳೆ ಸೈಜ್ ಬರುತ್ತೆ. ಈಗಲೇ ಅಕ್ಕಿ ಸೈಜ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಲೋಟಸ್ ಇದೆ, ಮುಕ್ಕಿ ಎಲ್ಲನೂ ನಿಮಗೆ ಸೇಮ್ ಕಲರ್ಲಿರೋದು, ರೇರ್ ಕಲರು, ಈ ಕಲರ್ ಸಿಗೋದು ಕಡಿಮೆ ನಿಮಗೆ. ಪ್ಯೂರು ಅಕ್ಕಿ ಶೇಕು ಮತ್ತು ಮುಕ್ಕಿ ಎಲ್ಲ ಅದೇ ಗೊತ್ತಾಗೋದು, ಶೇಕು ಮತ್ತು ಶೇಪು ಇದೆರಡು ನೋಡಿದ್ರೆ ನಿಮಗೆ ಅಕ್ಕಿ ಗೊತ್ತಾಗುತ್ತೆ. ನಿಮಗಿದೆಲ್ಲನೂ ಒಂದು 6-7 ಕಲ್ಲಿ ಇರೋ ಅಕ್ಕಿಗಳಿದು, ಲಾಫ್ಟ್ ಸೇಲ್ ಮಾಡ್ತಾ ಇದ್ದೇನೆ. ಟೋಟಲ್ಲು 11 ಅಕ್ಕಿ ಏನಾಗಿದೆ. ಓಕೆ, ಸೊ ಎಲ್ಲನೂ ಒಂದೇ ಕಲರ್ ಇರೋದು, ಇದಷ್ಟೂ ಸೇಲ್ ಮಾಡ್ತಾ ಇರೋದು. ನಿಮಗೆ ಮೇಲು ಫೀಮೇಲ್ ಎಲ್ಲನೂ ಇದೆ ಇದರಲ್ಲಿ. ಸಪ್ರೇಟಾಗಿ ಅದೇ ಸಪ್ರೇಟಾಗಿ ಅಂದರೆ 2-3 ಜೋಡಿ ತಗೊಳ್ಳುವಾಗ ಮೇಲು ಫೀಮೇಲ್ ಕನ್ಫರ್ಮ್ ಮಾಡಿಕೊಡ್ತೇವೆ, ಇಲ್ಲಾಂತೇಳಿದ್ರೆ ಲಾಫ್ಟ್ ಹಾಗೆ ಕೊಟ್ಬಿಡ್ತೇವೆ, ಲಾಟಲ್ಲೇ ಕೊಟ್ಬಿಡ್ತೇವೆ. ಜರ್ಮನ್ ಬ್ಯೂಟಿ ಇದೆ, ಜರ್ಮನ್ ಬ್ಯೂಟಿ ಇದೂ ಸಹಿತ ನಿಮಗೆ ಬ್ರೀಡಿಂಗಿಗೆ ರೆಡಿಯಾಗಿರೋ ಅಕ್ಕಿನೂ ಇದೆ, ಆಮೇಲೆ ಚಿಕ್ಕದು ಸಹಿತ ಇದೆ, 4-5 ಕಲ್ಲಿದು ಸಹಿತ ಇದೆ. ಸೆಮಿ ಅಡಲ್ಟು, ಚಿಕ್ಕದಂದರೆ ಚಿಕ್ಕ ಮರಿಗಳೇನಲ್ಲ, ಸೆಮಿ ಅಡಲ್ಟು ಮತ್ತು ಫುಲ್ ಅಡಲ್ಟ್ ಇದೆ. ಓಕೆ, ಇದು ಬಂದುಬಿಟ್ಟು ನಿಮಗೆ 9 ಪೀಸ್ ಏನೋ ಇದೆ ಟೋಟಲಾಗಿ, ಎಲ್ಲನೂ ಕಂಪ್ಲೀಟು ಒಳ್ಳೆ ಕ್ವಾಲಿಟಿ ಅಕ್ಕಿಗಳು. ಇಲ್ಲಿ ನಿಮಗೆ ಇಲ್ಲೊಂದು ಮೇಲ್ ನೋಡಿದ್ರೆ ಗೊತ್ತಾಗ್ತಾಯಿದೆ ನೋಡಿ, ಮೇಲು ಫೀಮೇಲು ಈ ಕಡೆ ಇದೆಯಲ್ಲ ಅದು ಫೀಮೇಲು. ಆಮೇಲೆ ನಿಮಗೆ ಅಮೆರಿಕನ್ ಫೆಂಟೈಲು ಇದೆ, 4 ಪೀಸ್ ಸೇಲಿಗಿದೆ. ಫೆಂಟೈಲ್ಗಳೇ ಜಾಸ್ತಿ ಇದೆ ಈ ಬಾರಿ, ಫೆಂಟೈಲು ಎಲ್ಲ ಫೆಂಟೈಲ್ ಇದೆ, ಸಿರಾಜ್ ಇದೆ. ಇನ್ನು ನೆಕ್ಸ್ಟ್ ನಿಮಗೆ ಸಿರಾಜ್ ಇನ್ನೊಂದು ಲಾಟ್ ಬರುತ್ತೆ, ಈಗ ನಾನು ಅದನ್ನು ಸಹಿತ ವೀಡಿಯೋದಲ್ಲಿ ಹಾಕಿದ್ದೇನೆ, ನೆಕ್ಸ್ಟ್ ಈಗ ಅದನ್ನು ತೋರಿಸ್ತೇನೆ. ಇದು 4 ಪೀಸ್ ಬಂದುಬಿಟ್ಟು ನಿಮಗೆ ಸೇಲಿಗಿದೆ.
ಬಲ್ಕ್ ಯಾರು ತಗೊಳಕ್ಕೆ ಇಷ್ಟ ಇದೆ ನಂಬರ್ನ ಕಾಂಟ್ಯಾಕ್ಟಲ್ಲಿ ಹಾಕಿ, ಕಾಂಟ್ಯಾಕ್ಟ್ ಮಾಡ್ತೇನೆ. ಒಂದೆರಡು ಪೀಸಿಗೆ ಅಣ್ಣ, ಕಾಂಟ್ಯಾಕ್ಟ್ ನಂಬರ್ ಅಂದರೆ ನಾನು ಕೊಡೋದಿಲ್ಲ ಬ್ರದರ್. ರಗ್ಲೇ ಆಗುತ್ತೆ, ಅದು ಬಿಸ್ನೆಸ್ ಮಾಡಿದವರಿಗೆ ಗೊತ್ತಿದೆ, ಹಕ್ಕಿ ಸಾಕಿದವ್ರಿಗೆ ಗೊತ್ತಿದೆ. ಹಾಗಾಗಿ ನಮ್ಮೆಲ್ಲ ಬ್ರದರ್ಸ್ಗಳಿಗೆ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲೊಂದು ಪೇರ್ ಇದು, ಪೇರ್ ಹಕ್ಕಿ ಇದು. ಓಕೆ, ಅದಲ್ಲ ಇಲ್ಲಿರೋದು ಏನಿದೆ. ಆಮೇಲೆ ನಿಮಗೆ ಇದರಲ್ಲಿ ಸ್ಯಾಂಡಲಲ್ಲಿ ಏನಿದೆ, ಇದೊಂದು ಪೇರ್ ಸೇಲಿಗಿದೆ. ಮೇಲ್ ಫಿಮೇಲ್ ಕನ್ಫರ್ಮು, ಅದರ ಬ್ರೀಡ್ ಆಗಿಲ್ಲ ಇನ್ನು, ಬ್ರೀಡ್ಗೆ ರೆಡಿಯಾಗಿರೋ ಹಕ್ಕಿ. ಆಮೇಲೆ ಸಿರಾಜು, ಸಿರಾಜ್ ಗ್ರೇ ಬಾರಲ್ಲಿದೆ, ಬ್ಲ್ಯಾಕ್ ಬಾರಲ್ಲಿದೆ. ಇದು ನಿಮಗೆ ಬಂದುಬಿಟ್ಟಿದೆ. ಓಕೆ, ಇದು ಹೆಚ್ಚು ಕಡಿಮೆ 10-11 ಪೀಸೇನೇ ಇರಬೇಕು ಇದು ಟೋಟಲಾಗಿ. ಯಾಕೆಂದರೆ ಒಂದು ಪೀಸ್ ಯಾರೋ ಬಂದು ತೊಗೊಂಡೋದ್ರು ಅಂತ ಅಂದ್ಕೊಳ್ತೀನಿ, ಹಾಗಾಗಿ ನನಗೆ ಕನ್ಫ್ಯೂಸ್ ಆಯಿತು. ಒಟ್ಟು ನಿಮಗೆ ಎಷ್ಟು ಪೀಸ್ ಇದೆ. ಇದೆಲ್ಲನೂ ಬಲ್ಕಲ್ಲೇ ಕೊಡೋದು, ಎಲ್ಲ ಬಲ್ಕ್ ಪೀಸೇ ಕೊಡೋದು, ಒಂದೆರಡು ಪೀಸ್ ಕೊಡೋದಿಲ್ಲ. ಬಲ್ಕ್ ಪರ್ಚೇಸರ್ಸ್ ಇರ್ತಾರೆ, ಅವ್ರಿಗೆ ಹೆಚ್ಚಾಗಿ ವೀಡಿಯೋ ಮಾಡ್ತೀನಿ. ಅದನ್ನು ನಮ್ಮ ಹಕ್ಕಿ ಶೋಕಿದಾರು, ಹೊಸ ಹುಡುಗರು ಎಲ್ಲ ಬರೋರು ಇರ್ತಾರೆ, ಅವರಿಗೆಲ್ಲ ನೋಡಲಿ ಅಂತೇಳಿ ಅದ್ರ ಜೊತೇಲಿ ವೀಡಿಯೋ ಮಾಡಿ ವಾಯ್ಸ್ ಮಾಡಿ ನಾನು ಹಾಕ್ಬಿಡ್ತೇನೆ. ಅವ್ರಿಗೇನು ಕಳಿಸೋ ವೀಡಿಯೋ ಇದೇನೆ, ಅದನ್ನು ರೆಡಿ ಮಾಡಿ ಹಾಕ್ತೀನಿ ನಾನು ನಿಮಗೆಲ್ರಿಗೂ. ನೋಡಿ ಹಕ್ಕಿಗಳ ಸೈಜ್ಗಳು ನೋಡಿ, ಕ್ವಾಲಿಟಿ ನೋಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಕ್ಕಿಗಳನ್ನ ನೋಡ್ಬೋದು, ಗೊತ್ತಾಗುತ್ತೆ. ಒಂದು ನಾನು ಕಾಂಟ್ಯಾಕ್ಟ್ ನಂಬರಲ್ಲಿ ಅಪ್ಡೇಟ್ ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.